ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನರಲ್ ನಾಲೆಜ್ ಕ್ವೆಶನ್ಸ್ ನೋಡುವ ಮೊದಲ ಪ್ರಶ್ನೆ ನೋಡೋದಾದ್ರೆ, ಸುದ್ದಿಯಲ್ಲಿ ಕಂಡುಬರುವ ಹೊಸ ಸ್ಟೀಲ್ ವಿಮಾನ ಚೆಕ್ಮೇಟ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸುತ್ತಿದೆ? ಆಪ್ಷನ್ ಎ USA, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇಸ್ರೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ಅವಳಿ ಎಂಜಿನ್ SU-57 ಫಾಲೋ ನಂತರ ರಷ್ಯಾ ತನ್ನ ಎರಡನೇ ಸ್ಟೀಲ್ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. SU-74 ಚೆಕ್ಮೇಟ್ ಹೊಸ ಸ್ಟೀಲ್ ಏರ್ಕ್ರಾಫ್ಟ್ ಅನ್ನು ಲೈಟ್ ಪ್ರಾಕ್ಟಿಕಲ್ ಏರ್ಕ್ರಾಫ್ಟ್ LTC ಅಂತಲೂ ಕರೆಯಲಾಗುತ್ತದೆ. ನಂತರ ಪ್ರಶ್ನೆ ನೋಡೋದಾದ್ರೆ, ಬರಗಾಲಕ್ಕೆ ಹೊಂದಿಕೊಳ್ಳುವ ಪ್ರಾದೇಶಿಕ ಕ್ರಿಯಾ ಯೋಜನೆ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿತ್ತು? ಸಂಘ ಸಭೆಗಳಲ್ಲಿ ನಡೆದಂತಹ ಕ್ರಿಯಾ ಯೋಜನೆ ಇವು ಯಾವಗಳಲ್ಲಿ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ G20, ಆಪ್ಷನ್ ಬಿ ಬ್ರಿಕ್ಸ್, ಆಪ್ಷನ್ ಸಿ ಏಷಿಯನ್, ಆಪ್ಷನ್ ಡಿ ಬಿಮ್ಸ್ಟೆಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಷಿಯನ್. ಏಷ್ಯಾ ಮತ್ತು ಪೆಸಿಫಿಕ್ ಆಗಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ ಪ್ರಾರಂಭಿಸಿತು. ಕ್ರಿಯೆಗಳನ್ನು 26 ಉಪ ಕ್ರಿಯೆಗಳನ್ನಾಗಿ ವಿಂಗಡಿಸಲಾಗಿದೆ ಮತ್ತು 2021 2025 ಈ ಅನುಷ್ಠಾನವನ್ನು ಮಾಡಬೇಕೆಂದು ಕೈಗೊಂಡಲಾಗಿದೆ. ನಂತರ ಪ್ರಶ್ನೆ, ಅಂತಿಮ ಗ್ಲಾಸ್ಗೋ COP26 ಒಪ್ಪಂದವು ಜಾಗತಿಕ ತಾಪಮಾನ ಏರಿಕೆಯನ್ನು -0.5°C ಮಿತಿಗೊಳಿಸುವ ಗುರಿಯನ್ನು ಹೊಂದಿದೆ. ಆಪ್ಷನ್ ಎ 1°C, ಆಪ್ಷನ್ ಬಿ 1.5°C, ಆಪ್ಷನ್ ಸಿ 2.0°C, ಆಪ್ಷನ್ ಡಿ 3.0°C. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1.5°C. ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ನಡೆದ UN ಹವಾಮಾನ ಸಂಘಸಭೆಯು ಜಾಗತಿಕ ತಾಪಮಾನ ಏರಿಕೆಯನ್ನು 1.5°C ಮಿತಿಗೊಳಿಸುವ ಗುರಿಯನ್ನು ಹೊಂದಿದ್ದು ಜಾಗತಿಕ ತಾಪಮಾನದೊಂದಿಗೆ ಇದು ಮುಕ್ತಾಯಗೊಂಡಿದೆ. ನಂತರ ಪ್ರಶ್ನೆ, 2021 ವಿಶ್ವ ಮಧುಮೇಹ ದಿನದ ಥೀಮ್ ಏನು? ಇದರ ಉದ್ದೇಶವೇನು 2021? ಆಪ್ಷನ್ ಎ ಮಧುಮೇಹ ಆರೈಕೆಯ ಪ್ರವೇಶ, ಆಪ್ಷನ್ ಬಿ ಯಾವುದನ್ನು ಬಿಡುವುದಿಲ್ಲ, ಆಪ್ಷನ್ ಸಿ ಇನ್ಸುಲಿನ್ ಸೆನ್ಸಿಟೈಸರ್ ಪ್ರಾಮುಖ್ಯತೆ, ಆಪ್ಷನ್ ಡಿ ಸರ್ ಪೇಟ್ರಿಕ್ ಬ್ಯಾಟಿಂಗ್ ಅವರ ಗೌರವ. ಇದಕ್ಕೆ ಸರಿಯಾದ ಉತ್ತರ ಮಧುಮೇಹ ಆರೈಕೆಗೆ ಪ್ರವೇಶ. ಚಾರ್ಲ್ಸ್ ಹಾರ್ಟನ್ ಬೆಸ್ಟ್ 1922 ಇನ್ಸುಲಿನ್ ಹಾರ್ಮೋನ್ ಅನ್ನು ಕಂಡುಹಿಡಿದನು. ಸರ್ ಪೇಟ್ರಿಕ್ ಬ್ಯಾಟಿಂಗ್ ಅವರ ಜನ್ಮದಿನದ ಪ್ರತಿ ವರ್ಷ ನವೆಂಬರ್ 14 ವಿಶ್ವ ಮಧುಮೇಹ ದಿನವನ್ನು ಆಚರಿಸಲಾಗುತ್ತದೆ. ನಂತರ ಪ್ರಶ್ನೆ, ಸೌ ಪಾಲೋ ಗ್ರ್ಯಾಂಡ್ ಪಿಕ್ಸ್ ಪಂದ್ಯಾವಳಿಯನ್ನು ಯಾವ ರೇಸಿಂಗ್ ಚಾಲಕ ಗೆದ್ದಿದ್ದಾನೆ? ಆಪ್ಷನ್ ಎ ಲೆವಿಂಗ್ ಹ್ಯಾಮಿಂಗ್ಸ್ಟನ್, ಆಪ್ಷನ್ ಡಿ ಮಾರ್ಕ್ಸ್ ವರ್ಸ್ಟಲ್ ಫೈನ್, ಆಪ್ಷನ್ ಸಿ ಚಾರ್ಲ್ಸ್ ಲೆಕ್ಕರ್ಕ್, ಆಪ್ಷನ್ ಡಿ ವಾಲ್ಟೇರಿ ಬೋಸ್ಟಾರ್. ಇದಕ್ಕೆ ಸರಿಯಾದ ಉತ್ತರ ಲೂಯಿಸ್ ಹ್ಯಾಮಿಂಗ್ಟನ್. 7 ವಿಶ್ವ ಚಾಂಪಿಯನ್ ಆಗಿರುವ ಲೆವಿಸ್ ಹ್ಯಾಮಿಂಗ್ಟನ್ ಬ್ರೆಜಿಲ್ನ ಸೌ ಪಾಲೋ ಗ್ರೌಂಡ್ ಪಿಕ್ಸ್ ಪಂದ್ಯಾವಳಿಯಲ್ಲಿ ಮ್ಯಾಕ್ಸ್ ವೆಸ್ಟ್ಫೆನ್ ಅವರನ್ನು ಸೋಲಿಸಿ ಈ ಅದ್ಭುತ ಜಯವನ್ನು ತನ್ನದಾಗಿಸಿಕೊಂಡಿದ್ದಾರೆ. ನಂತರ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಗಳಿಗಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಿದೇಶಾಂಗ ವ್ಯವಹಾರ ಸಚಿವಾಲಯ, ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ, ಆಪ್ಷನ್ ಡಿ ಗೃಹ ವ್ಯವಹಾರ ಸಚಿವಾಲಯ, ಆಪ್ಷನ್ ಡಿ ಪ್ರವಾಸೋದ್ಯಮ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. ಆಚರಣೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುವ ಸಂಸ್ಕೃತಿ ಸಚಿವಾಲಯವು ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಧನ್ಯವಾದಗಳು ಗೆಳೆಯರೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವೀಕ್ಷಿಸ್ತಾ ಇರಿ.